ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ನು ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಹೆಲ್ದಿ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ ಏನಂತ ನೋಡೋಣ. ಮೊದಲು ನಾನು ಇದಕ್ಕೆ ಒಂದು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ಅದು ಚೆನ್ನಾಗಿ ಹಣ್ಣಾದ ನೇಂದ್ರ ಬಾಳೆಹಣ್ಣು ಆಗಿರಬೇಕು. ಮೊದಲು ಇದರ ಸಿಪ್ಪೆ ಎಲ್ಲ ಸುಲಿಬಿಟ್ಟು ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು. ನೋಡಿ, ಈ ರೀತಿ ಇದೆ, ಚೆನ್ನಾಗಿ ಹಣ್ಣಾಗಿದೆ ಇದು. ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು. ಇಲ್ಲಿ ನಾನು ಒಂದು ಬಾಳೆಹಣ್ಣು ಉಪಯೋಗಿಸ್ತಾ ಇದ್ದೀನಿ, ಅಂದರೆ ದೊಡ್ಡ ನೇಂದ್ರ ಬಾಳೆಹಣ್ಣು ಒಂದು ಸಾಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಮಾತ್ರ ನೀವು ಜಾಸ್ತಿ ತಗೊಂಡ್ರೆ ಸಾಕು. ಚೆನ್ನಾಗಿ ಹಣ್ಣಾಗಿರಬೇಕು, ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರಲ್ಲ. ಓಕೆ, ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ರೆ ಅದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡೋದು. ನೋಡಿ, ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ. ಓಕೆ ನೋಡಿ, ಎಲ್ಲ ರೆಡಿಯಾಗಿದೆ, ಕಟ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅವಲಕ್ಕಿ. ನಾನು ಇಲ್ಲಿ ಮೊದಲು ಒಂದು ಕಪ್ ತಗೊಂಡಿದ್ದೀನಿ. ನೋಡಿ, ಇದು ಪೇಪರ್ ಅವಲಕ್ಕಿ ಆಗಿರಬೇಕು ನಾವು ತಗೊಂಡಿರೋದು. ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು, ಆದರೂ ನೋಡಿ ಇದು ಈ ಅವಲಕ್ಕಿ ಸ್ವಲ್ಪ ಪೇಪರ್ ಅವಲಕ್ಕಿ ಆದರೂ ಸ್ವಲ್ಪ ಗಟ್ಟಿ ಇದೆ. ನೋಡಿ, ಈ ರೀತಿ ಮುಟ್ಟುವಾಗ ಸ್ವಲ್ಪ ಗಟ್ಟಿಯಾಗಿದೆ. ಅಂದರೆ ಕೆಲವು ಪೇಪರ್ ಅವಲಕ್ಕಿ ಅಂದರೆ ತುಂಬ ತೆಳು ಆಗಿರುತ್ತೆ, ಆ ರೀತಿಯದ್ದೇ ತಗೊಳ್ಳಿ. ಒಂದು ವೇಳೆ ನೀವು ಈ ರೀತಿಯದ್ದು ತಗೊಂಡ್ರೆ ಇದಕ್ಕೆ ಸ್ವಲ್ಪ ನೀರು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಮೃದುವಾಗಿ ಬರುತ್ತೆ, ಇಲ್ಲಾಂದರೆ ಅದು ಗಟ್ಟಿಯಾಗುತ್ತೆ, ನಿಮಗೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಸ್ವಲ್ಪ ನೀರು, ಜಾಸ್ತಿ ನೀರಲ್ಲೇನಲ್ಲ, ಸ್ವಲ್ಪ ನೀರಲ್ಲಿ ಈ ರೀತಿ ನೆನೆಸಿಡಬೇಕು ಸ್ಪ್ರೆಡ್ ಮಾಡಿಬಿಟ್ಟು. ಆವಾಗ ಅದು ಸ್ವಲ್ಪ ಮೃದುವಾಗಿ ಸಿಗುತ್ತೆ ನಮಗೆ. ಅಂದರೆ ತೆಳು ಅವಲಕ್ಕಿ ಆದರೆ ಈ ರೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ತೆಳು ಅವಲಕ್ಕಿ ಆದರೂ ಕೂಡ ನೋಡಿ ಸ್ವಲ್ಪ ಮುಟ್ಟುವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಈ ರೀತಿ, ಇದನ್ನೊಂದು 5-10 ನಿಮಿಷ ಹಾಗೆ ಬಿಟ್ಬಿಡಿ. ಆವಾಗ ಚೆನ್ನಾಗಿ ನೆಂದು ಒಳ್ಳೆ ಮೃದುವಾದಂತಹ ಅವಲಕ್ಕಿ ಸಿಗುತ್ತೆ ನಮಗೆ. ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ, ಇನ್ನು ಜಾಸ್ತಿ ಬೇಕಿದ್ರೆ ಆಮೇಲೆ ನಮಗೆ ಸೇರಿಸ್ಬೋದು. ಓಕೆ ನೋಡಿ, ಇದು ರೆಡಿ ಆಗಿದೆ. ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಅದೇ ರೀತಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಮೊದಲು ಪ್ಯಾನ್ ಬಿಸಿ ಆದಾಗ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ನಾವು ಆವಾಗ ಕಟ್ ಮಾಡಿಟ್ಟ ನೇಂದ್ರ ಬಾಳೆಹಣ್ಣು ಹಾಕೋಬೇಕು. ನೇಂದ್ರ ಬಾಳೆಹಣ್ಣು ಈ ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು, ಆವಾಗ ಚೆನ್ನಾಗಿ ಬೇಯುತ್ತದೆ ಅದು. ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವುದೇ ನಟ್ಸ್ ಬೇಕಿದ್ರು ಸೇರಿಸ್ಬೋದು, ಡ್ರೈ ಫ್ರೂಟ್ಸ್ ಸೇರಿಸ್ಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈ ರೀತಿ ಜಜ್ ಮಾಡುವಾಗ ಒಳ್ಳೆ ಜಜ್ಜಿ ಆಗುತ್ತೆ. ನೋಡಿ, ಸ್ಮ್ಯಾಶ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು 1/2 ಕಪ್ ತೆಂಗಿನ ತುರಿನೂ ಇದಕ್ಕೆ ಹಾಕೋಬೇಕು. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನ ತುರಿನೂ ಚೆನ್ನಾಗಿ ಫ್ರೈ ಆಗ್ಬೇಕು ಇದ್ರ ಜೊತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಫುಲ್ ಆಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ 1/2 ಕಪ್ ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿ. ಇದರ ಜೊತೆ ನಮಗೆ ಸ್ವಲ್ಪ ಫ್ಲೇವರಿಗೋಸ್ಕರ ಏಲಕ್ಕಿ ಹುಡಿನೂ ಹಾಕೋಬಹುದು. ಇವಾಗ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಹುಡಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾವು ತುರ್ದಿಟ್ಕೊಂಡಂತಹ ಬೆಲ್ಲ ತಗೊಂಡಿರೋದು, ಅದಕ್ಕಣ ಅದು ಬೇಗ ಕರಗುತ್ತೆ ಅದರಲ್ಲಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ನಾವು ಸ್ಟವ್ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ನೋಡಿ, ಇವಾಗ ಆಫ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಸ್ವಲ್ಪ ಆರಬೇಕು. ನೋಡಿ, ಆರಿದ್ಮೇಲೆ ಇದಕ್ಕೆ ನಾವು ಆವಾಗ ನೆನೆಸಿಟ್ಟಂತಹ ಅವಲಕ್ಕಿ ಇದಕ್ಕೆ ಸೇರಿಸಬೇಕು. ಅವಲಕ್ಕಿ ಸೇರಿಸಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಆವಾಗಲೇ ಹೇಳಿದ್ದೀನಿ, ಜಾಸ್ತಿ ಬೇಕಿದ್ರೆ ಜಾಸ್ತಿ ಅವಲಕ್ಕಿ ಹಾಕೋಬಹುದು ಅಂತ. ಇವಾಗ ನೋಡಿ, ಇದಕ್ಕೇನಾದರೂ ಅವಲಕ್ಕಿ ಕಡಿಮೆ ಆಗಿದ್ರೆ, ನಮ್ಮ ಬಾಳೆಹಣ್ಣಿನ ಪೇಸ್ಟ್ ಜಾಸ್ತಿಯಾಗಿ ಅವಲಕ್ಕಿ ಕಡಿಮೆ ಆಗಿದ್ರೆ ಪುನಃ ಸೇರಿಸ್ಬೋದು. ಅದೇ ರೀತಿ ನಾನು ನೆನೆಸಿಟ್ಟಂತಹ ಅವಲಕ್ಕಿ 1/2 ಕಪ್ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹೇಳಿದ್ದೆ ಅಲ್ವಾ ಮೊದಲು, ಅದೇ ರೀತಿ ಹಾಕ್ತಾ ಇರೋದು. ಅಂದರೆ ತೆಳು ಅವಲಕ್ಕಿ ಆದರೆ ಈ ರೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆಗಿ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಬಾಳೆಹಣ್ಣು ಉಪಯೋಗಿಸಿ ಮಾಡಿರುವಂತಹ ಸಿಹಿ ಅವಲಕ್ಕಿ. ನೋಡಿ, ಇಲ್ಲಿ ರೆಡಿಯಾಗಿದೆ. ಸೂಪರ್ ಟೇಸ್ಟ್ ಇರುತ್ತೆ, ಸಂಜೆ ಹೊತ್ತಲ್ಲೆಲ್ಲ ತಿನ್ನೋದಕ್ಕೆ ಇದು ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ನೋಡಿ, ಹೆಲ್ದಿ ಕೂಡ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು. ನೋಡಿ ಈ ರೀತಿ ಇದೆ.
ಇದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಬಾಳೆಹಣ್ಣೆಲ್ಲ ಹಾಕಿದ್ರಿಂದ ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್, ಗೋಡಂಬಿ ಮತ್ತು ಒಣದ್ರಾಕ್ಷಿ ಮಾತ್ರ ಹಾಕ್ಕೊಂಡಿರೋದು. ನೋಡಿ, ನಮ್ಮ ಬಾಳೆಹಣ್ಣು ಹಾಕ್ಬಿಟ್ಟಂತ ಅವಲಕ್ಕಿ, ಸಿಹಿ ಅವಲಕ್ಕಿ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನು ಶೇರ್ ಮಾಡಿ, ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.